ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈಗ ಕಿತ್ಳೆ ಹಣ್ಣಿನ ಸೀಸನ್ ಅಲ್ವ ಸ್ನೇಹಿತರೆ? ಕಿತ್ಳೆ ಹಣ್ಣು ರಾಶಿ ರಾಶಿ ಸಿಗ್ತಾ ಇರ್ತವೆ. ಕಿತ್ಳೆ ಹಣ್ಣಿಂದ ಏನು ಮಾಡೋಕ್ಕೆ ಸಾಧ್ಯನೋ ಅವೆಲ್ಲ ಮಾಡ್ಕೊಳ್ಬೇಕಲ್ವಾ? ಕಿತ್ಳೆ ಹಣ್ಣಿಂದ ಏನೇನೋ ಮಾಡೋದಿದೆ, ಇನ್ನು ಮುಂದೆ ಏನು ರೆಸಿಪಿ ಮಾಡಾಕ್ತೀನಿ. ಈಗ ಕಿತ್ಳೆ ಹಣ್ಣು, ಕಿತ್ಳೆ ಹಣ್ಣು ಸಿಪ್ಪೆಯಿಂದ ಒಂದು ಸೋಪ್ ಮಾಡೋಣ ಅಂತ. ಈ ಸೋಪ್ ಏನು ಗೊತ್ತಾ, ಬೇಜ ತುಂಬ ಹೊರಗಡೆ ಬೇಕಾದಷ್ಟು ಫ್ಲೇವರು ಅಥವಾ ಬೇಕಾದಷ್ಟು ಪರಿಮಳ, ನಮ್ಮ ದೇಹಕ್ಕೆ ಏನೇನು ಬೇಕೋ ಸೌಂದರ್ಯ ವರ್ಧಕಗಳು ಸಿಕ್ಕುತ್ತೆ, ಸಿಕ್ಕಲ್ಲ ಅಂತಲ್ಲ. ಆದರೆ ನಾವೇ ನಮ್ಮ ಕೈಯಾರ ನಮಗೋಸ್ಕರ ಒಂದು ಯಾವ್ದಾದ್ರು ಒಂದು ಸೋಪ್ ಮಾಡಿಕೊಂಡ್ರೆ ನಮಗೆ ಖುಷಿ ಆಗುತ್ತಲ್ವ? ಅಂದರೆ ಈ ಒಂದು ಈ ಕಿತ್ಳೆ ಹಣ್ಣಿನ ಸಿಪ್ಪೆಯಿಂದ ಒಂದು ಸೋಪ್ ಮಾಡೋಣ. ಈ ಕಿತ್ಳೆ ಹಣ್ಣಿನ ಸಿಪ್ಪೆ ಇದೆಯಲ್ಲ, ದೇಹಕ್ಕೆ ಚರ್ಮಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಬೇಕಾಗಿರುವಂಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ಸಿಕ್ಕುತ್ತೆ. ಹಾಗಾಗಿ ಈ ಕಿತ್ಳೆ ಹಣ್ಣಿನ ಒಂದು ಇದು ಮುಖದ ಚರ್ಮನ ಸಾಫ್ಟ್ ಮಾಡಿ ಆಮೇಲೆ ಪಿಂಪಲ್ಸ್ ಎಲ್ಲ ಹೋಗೋಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಚರ್ಮ ಎಲ್ಲ ಸಾಫ್ಟ್ ಮಾಡುತ್ತೆ. ಆಮೇಲೆ ಕಣ್ಣಿನ ಸುತ್ತಲ್ಲ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಸ್ನೇಹಿತರೆ, ಅದೆಲ್ಲ ಹೋಗ್ಲಾಡಿಸುತ್ತಂತೆ. ಇದೆಲ್ಲ ನಾನು ಕೇಳ್ಪಟ್ಟಿದ್ದೀನಿ ಆಯುರ್ವೇದ ಡಾಕ್ಟರ್ಗಳ ಹತ್ರ. ಹಾಗಾಗಿ ಅದರದ್ದು ಒಂದು ಸೋಪ್ ಮಾಡೋಣ ಅಂತ. ಈ ಸೋಪಿಗೋಸ್ಕರ ಇಟ್ಕೊಂಡಿರೋ ವಸ್ತುಗಳು ಅಂದರೆ ಸುಲಭಕ್ಕೆ ಇರುತ್ತೆ, ಏನು ಕಷ್ಟಪಡೋವಂಥದ್ದೇನಿಲ್ಲ, ಎಲ್ಲ ಮನೆಯಲ್ಲಿರೋವಂಥದ್ದೇ. ಈ ಒಂದು ಈ ಸಣ್ಣ ಹಣ್ಣಿದು ಸಣ್ಣ ಹಣ್ಣಾಗಿರೋದ್ರಿಂದ ಎರಡು ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ. ಇದು ಕಿತ್ಳೆ ಹಣ್ಣಿನ ಸಿಪ್ಪೆ, ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಅಲೋವೆರಾ ಜೆಲ್ ಇದೆ ಒಂದು ಚಮಚ, ಇನ್ನೊಂದು ಚಮಚ ಹಾಕಬೇಕಾಗುತ್ತೆ ಇದಕ್ಕೆ ಅಲೋವೆರಾ ಜೆಲ್. ಆಮೇಲೆ ಇದು ಒಂದು ಇ ವಿಟಮಿನ್ ಕ್ಯಾಪ್ಸುಲ್, ಇದು ಮೆಡಿಕಲ್ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ, ಇ ವಿಟಮಿನ್ ಒಂದು ಕ್ಯಾಪ್ಸುಲ್ ಇದೆ. ಆಮೇಲೆ ಇದು ಇದು ಆಲಿವ್ ಆಯಿಲ್ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಆಲಿವ್ ಆಯಿಲ್ ಇಲ್ಲ ಅಂದಿದ್ರು ಬೇರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದಂತೆ. ಇದನ್ನು ಆಲಿವ್ ಆಯಿಲ್ ಒಂದು ಸ್ಪೂನ್ ಇದೆ. ಇದು ಒಂದು ಪಿಯರ್ ಸೋಪ್ ಇದೆ. ಪಿಯರ್ ಸೋಪೇ ಯಾಕೆ ಬೇಕು? ಪಿಯರ್ ಸೋಪಿಂದ ಮತ್ತೆ ಸೋಪ್ ಮಾಡಬೇಕಲ್ಲ ಅಂತ ಅನ್ಕೊಳ್ಬೇಡಿ, ನಾನು ಹಾಗೆ ಅನ್ಕೊಂಡಿದ್ದೆ. ಸೋಪಿಂದ ಸೋಪ್ ಯಾಕೆ ಮಾಡಬೇಕು ಅಂದರೆ ಇದರಲ್ಲಿ ಗ್ಲಿಸರಿನ್ ತುಂಬ ಇರುತ್ತಂತೆ. ಸೋಪ್ ಬೇಸ್ ಅಂತ ಸಿಗುತ್ತೆ ಅಂಗಡೀಲಿ, ಆದರೆ ಕೆಮಿಕಲ್ಸ್ ಅಂಗಡಿ ಒಳಗಡೆ ಸಿಗುತ್ತೆ, ಕೆಲವು ಕಡೆ ಸಿಗುತ್ತೆ, ಲಾಟ್ಗಟ್ಟಲೆ ತೊಗೋಬೇಕಾಗುತ್ತೆ. ನಾವೇನು ಫ್ಯಾಕ್ಟ್ರಿನ ಮಾಡ್ತೀವಿ, ನಮಗೋಸ್ಕರ ಮನೆಗೋಸ್ಕರ ಯಾವುದೋ ಒಂದು ಸೋಪ್ ಮಾಡ್ಕೋತೀವಿ, ಅಥವಾ ಅಮ್ಮಮ್ಮ ಅಂದರೆ ಎರಡೋ ಮೂರೋ ನಾಲ್ಕೋ ಮಾಡ್ಕೋಬೋದು ಅಮ್ಮಮ್ಮ ಅಂದರೆ. ಆ ಸೋಪ್ ಬೇಸ್ ಲಾಟ್ಗಟ್ಟಲೆ ತೊಗೊಳ್ಬೇಕು, ಆ ಸೋಪ್ ಬೇಸ್ ಸಿಗುತ್ತಂತೆ. ಆ ಸೋಪ್ ಬೇಸ್ ಬದಲು ಇದು ಗ್ಲಿಸರಿನ್ ಸೋಪು ಒಂದನ್ನು ತಗೊಂಡ್ರೆ ಇದರಲ್ಲಿ ನಾವು ಬೇಕಾಗಿರೋಂಥ ಫ್ಲೇವರು ನಮಗೆ ಏನೇನು ಬೇಕು, ಅಲೋವೆರಾ ಮಾಡ್ಕೊಳ್ಬೋದು, ಆಮೇಲೆ ಅಲೋವೆರಾ ಸೋಪ್ ಮಾಡ್ಕೊಳ್ಬೋದು, ಕಿತ್ಳೆ ಹಣ್ಣಿನ ಸಿಪ್ಪೆ ಸೋಪ್ ಮಾಡ್ಕೋಬೋದು, ನೀಮ್ ಅಂದರೆ ಬೇವಿನ ಸೋಪ್ ಮಾಡ್ಕೊಳ್ಬೋದು, ಎಲ್ಲ ಸೋಪ್ ಮಾಡ್ಕೊಳ್ಬೋದು. ಅದಕ್ಕೆ ಆದಂಥ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ಕೊಳ್ಬೇಕು. ಈಗ ನಾನು ಮಾಡ್ತಿರೋದು ಈಗ ಕಿತ್ಳೆ ಹಣ್ಣಿನ ಸಿಪ್ಪೆದು ಒಂದು ಸೋಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಜಾರ್ ತಗೊಳ್ಳೋಣ. ಈ ಜಾರ್ ತಗೊಂಡು ಈಗ ಇದನ್ನು ಮೊದಲು ಈಗ ಈ ಥರ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು ಸ್ನೇಹಿತರೆ. ಸಣ್ಣಕ್ಕೆ ಹರಿದು ಹಾಕಿ ಪೀಸ್ ಮಾಡಿ ಹಾಕಿ ಈ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ಥರ ಮಾಡ್ಕೋಬೋದು. ಯಾವಾಗ ಯಾವ ಸೀಸನಲ್ಲಿ ಏನೇನು ಮಾಡಬಹುದೋ, ಏನೇನು ಮಾಡ್ಕೊಳಕ್ಕಾಗುತ್ತೋ ಅದನ್ನು ಮಾಡ್ಕೊಳ್ಳೋಣ ಅಂತ ಒಂದು ಮಾಡೋಣ. ಸ್ನೇಹಿತರೆ ನೋಡಿ ಈ ಥರ ಆಗಿದೆ. ಇದನ್ನು ಒಂದು ಬೌಲಿಗೆ ತಗೋಣ. ಇದ್ರ ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಆಲಿವ್ ಆಯಿಲ್ ಇಟ್ಕೊಂಡಿದ್ನಲ್ಲ, ಸ್ನೇಹಿತರೆ, ಇದಕ್ಕೆ ಆಲಿವ್ ಆಯಿಲ್ ಹಾಕೋಣ. ಆಮೇಲೆ
ಇದು ಅಲೋವೆರ ಜೆಲ್ಲು. ಇದು ಎ ವಿಟಮಿನ್ ಕ್ಯಾಪ್ಸುಲು, ಮೆಡಿಕಲಲ್ಲಿ ಕೇಳಿದ್ರೆ ಕೊಡ್ತಾರೆ, ಸಿಕ್ಕುತ್ತಲ್ಲ ಎ ವಿಟಮಿನ್ ಕ್ಯಾಪ್ಸುಲು. ಈಗ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಿಕ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಮಿಕ್ಸ್ ಎಲ್ಲ ಆಗಿದೆ. ಈ ಮಿಕ್ಸ್ ಎಲ್ಲ ಒಂದು ಕಡೆ ಇಟ್ಕೊಳ್ಳೋಣ. ಈಗ ಮಿಕ್ಸ್ ಇಟ್ಕೊಂಡು ಈಗ ನೆಕ್ಸ್ಟ್ ಸ್ಟೆಪ್ಪು, ಈಗ ಇದನ್ನು ಈಗ ಸ್ನೇಹಿತರೆ ಇದು ಇದು ಸೋಪನ್ನು ನೀವು ಅರ್ಧ ಬೇಕಾದರೂ ತೊಗೋಬೋದು ಅಥವಾ ಪೂರ ಬೇಕಾದರೂ ತೊಗೋಬೋದು. ಇದನ್ನು ನೀವು ಸಣ್ಣಕ್ಕೆ ಹೆಚ್ಕೋಬೇಕು, ಇಲ್ಲಾಂದರೆ ತುರ್ಕೋಬೋದು ನೀವು ಈ ಥರ ಒಂದು ಇದರಲ್ಲಿ ತುರಿಯೋ ಇದರಲ್ಲಿ, ಇಲ್ಲಾಂದರೆ ಈ ಥರ ಮಾಡ್ಕೋಬೋದು ಸಣ್ಣಕ್ಕೆ. ಇದನ್ನು ಎಲ್ಲ ಇದಕ್ಕೆ ಹಾಕಿ ಒಂದು ಬಟ್ಲಿಗೆ ಹಾಕೋಣ ಸ್ನೇಹಿತರೆ. ಇದು ಪೂರ ಇದೆಲ್ಲ ಒಂದು ಬಟ್ಲಿಗೆ ಹಾಕೋಣ. ಇದನ್ನು ಇನ್ನೂ ಸಣ್ಣಕ್ಕೆ ಬೇಕು ಅಂದರೆ ಅದನ್ನು ತುರ್ಕೋಬೋದು, ಕರಗುತ್ತೆ ಇದರ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ನೀರು ಕುದೀತಾ ಇದೆ, ನೀರಿಟ್ಟಿದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದನ್ನು ಕರಗಿದ ಮೇಲೆ ಹಾಕೋಕ್ಕೋಸ್ಕರ ಈ ಥರ ಬಾಕ್ಸ್ಗಳು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಒಂದು ಹಿಡಿಸ್ಬೋದು ಬಹುಶಃ ನಾವು ಮೋಸ್ಟ್ಲಿ ಇದನ್ನು, ಇದಿಲ್ಲ ಅಂದರೆ ಇದಕ್ಕೆ ಹಾಕ್ತೀನಿ ಈ ಥರ ಇಟ್ಕೊಳ್ಬೋದು. ಇಲ್ಲದಿದ್ದರೆ ನಾವು ಸೋಪ್ ಮೋಲ್ಡಿಂಗೆ ಏನು ದೊಡ್ಡ ತುಂಬ ಮಾಡೋದಿಲ್ವಲ್ಲ, ಸೋಪ್ ಮೋಲ್ಡಿಂಗು ಬೇಕಾದರೂ ತರಿಸ್ಕೋಬೋದು. ಕುದೀತಾ ಇದೆಯಲ್ವಾ ನೋಡಿ, ನೀರು ಕುದೀತಾ ಇದೆ ಅದರಲ್ಲಿ. ಈಗ ಒಂದು ಕಂಟೈನರಲ್ಲಿ ಒಂದು ಬೇರೆ ಇದರಲ್ಲಿಟ್ಟು ಕರಗಿಸ್ಬೇಕು ಸ್ನೇಹಿತರೆ. ಇದಕ್ಕೆ ಮತ್ತೆ ಗ್ಲಿಸರಿನ್ ಹಾಕ್ತಾರೆ, ಮತ್ತೆ ಬೇರೆ ಗ್ಲಿಸರಿನ್ ಹಾಕ್ತಾರೆ, ಸೆಂಟ್ ಹಾಕ್ತಾರೆ. ಮನೆಯಲ್ಲಿ ಇರೋವಂಥದ್ದೇ ನಾನು ಮಾಡ್ತಾ ಇದ್ದೀನಿ. ಇದೆಲ್ಲ ಕರಗಿತು ಸ್ನೇಹಿತರೆ. ಈಗ ಕರಗಿದ ತಕ್ಷಣವೇ ಇಲ್ಲಿ ಕರಗಿದೆ, ಕರಗಿದ ತಕ್ಷಣವೇ ಇದನ್ನೆಲ್ಲ ಹಾಕ್ಬಿಡ್ಬೇಕು. ಈ ಪೇಸ್ಟ್ ಎಲ್ಲ ಇದೆಯಲ್ಲ, ಚೆನ್ನಾಗಿ ಕಲಸ್ಬೇಕಿದೆ. ಇದು ಚರ್ಮಕ್ಕೆ ಒಳ್ಳೇದಂತೆ. ಆಮೇಲೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಎಲ್ಲ ಶೇಖರಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆಲ್ಲ. ಬೇಕಾಗುತ್ತೆ ಎಲ್ಲ ಮೈ ಚರ್ಮಕ್ಕೆ. ಸ್ನಾನ ಮಾಡಬೇಕಾದ್ರೆ ಉದ್ದಿ ಸ್ನಾನ ಮಾಡ್ಬೋದು ಅದನ್ನು. ಅದರಲ್ಲಿ ನಾನು ತೋರಿಸ್ತೀನಿ ಆ ಪುಡಿನ ಒಂದ್ಸರಿ ಮಾಡಿ.
ಎಲ್ಲ ಮಿಕ್ಸ್ ಆಗಿದೆ ಈಗ ಕ್ಲೀನಾಗಿ. ಇದನ್ನು ವ್ಯಾಸ್ಲಿನ್ ಇಲ್ಲ, ವ್ಯಾಸ್ಲಿನ್ ಇದ್ದರೆ ಅದಕ್ಕೆ ಹಚ್ಕೋಬೋದು ಸ್ನೇಹಿತರೆ. ವ್ಯಾಸ್ಲಿನ್ ಇದ್ದರೆ, ವ್ಯಾಸ್ಲಿನ್ ಇದ್ದಿದ್ರಲ್ಲೇ ಮಾಡ್ತಾ ಇದ್ದೀನಿ. ಈಗ ಇದಾಯ್ತಲ್ಲ, ಈ ಥರ ಎಲ್ಲ ಮಿಕ್ಸ್ ಆಯ್ತಲ್ಲ, ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿದ್ದೀವಿ. ಈಗ ತಕ್ಷಣವೇ ಹಾಕಬೇಕು ಆ ಮೋಲ್ಡಿಗೆ, ಆ ಡಬ್ಬಕ್ಕೆ. ಎಲ್ಲ ಮಿಕ್ಸ್ ಆಗಿದೆ, ಈಗ ತಕ್ಷಣವೇ ಹಾಕೋಣ. ಸ್ಟೌ ಆಫ್ ಮಾಡ್ತೀನಿ. ಸ್ವಲ್ಪ ಹೆಚ್ಚಾಗಿದೆ ಸ್ನೇಹಿತರೆ, ಇದಕ್ಕೆ ಹಾಕ್ತೀನಿ. ಈಗ ಇದನ್ನ ಹೇಗೂ ಫ್ರಿಡ್ಜ್ ಆನ್ ಮಾಡಿರ್ತೀವಲ್ಲ, ಹಾಗೆ ಫ್ರಿಡ್ಜಲ್ಲಿ ಒಂದು 2 ಗಂಟೆ ಟೈಮು ಫ್ರಿಡ್ಜಲ್ಲಿ ಇಡೋಣ. ಆಯ್ತು, 2 ಬಾಕ್ಸಿಗೆ ಹಾಕಿದ್ದೀನಿ ಅರ್ಧ ಅರ್ಧ. ಇದನ್ನು ಫ್ರಿಡ್ಜಲ್ಲಿ ಇಡೋಣ, ಒಂದು 2 ಗಂಟೆ ಟೈಮು ಫ್ರಿಡ್ಜಲ್ಲಿ ಇಡೋಣ. ನೋಡಿ ಸ್ನೇಹಿತರೆ, 2 ಗಂಟೆ ಫ್ರಿಡ್ಜಲ್ಲಿ ಇಟ್ಟಿದೆ, ನೋಡಿ ಹೇಗಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸ್ನೇಹಿತರೆ ಹೇಗಾಗಿ, ಎಷ್ಟು ಸೂಪರ್ ಆಗಿದೆಯಲ್ಲ. ಇದು ಚರ್ಮಕ್ಕೆ ಒಳ್ಳೆಯದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಮಾಡಿ ನೋಡಿ, ನಮ್ಮನೇಲಿ ನಾವೇ ಕೈಯಾರ ಒಂದು ಮಾಡಿದ್ದೀವಿ ಅನ್ನೋ ಒಂದು ಇದಿರುತ್ತಲ್ವ, ಮಾಡ್ಕೊಳ್ಳಿ. ಕಿತ್ತಲೆ ಹಣ್ಣಿನ ಸೀಸನ್ ಇದ್ದವಾಗ ಒಂದು ಸೋಪ್ಗಳು ಮಾಡ್ಕೊಳ್ಳಿ. ಇದು ಚೆನ್ನಾಗಿದೆ, ಮುಖಕ್ಕೆ ಕಾಂತಿ ತರುತ್ತಂತೆ, ಮುಖ ಸಾಫ್ಟಾಗಿ, ಇದು ಚರ್ಮ ಸಾಫ್ಟಾಗಿ ತರೋಲ್ಲಿ ತುಂಬ ಸಫಲ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಬಾಯ್.